ಬಿಜರ್ಗಿ ಗ್ರಾಮಸ್ಥರು ಅಂತಿಮ ದರ್ಶನಕ್ಕೆ ಅಂತ ಹೇಳಿ ತೆರಳುತ್ತಾ ಇರುವಂತಹ ಸಂದರ್ಭದಲ್ಲಿ ರೋಧಿಸ್ತಾ ಇದ್ದಂತಹ ರೀತಿ ದುಃಖಿಸ್ತಾ ಇದ್ದಂತಹ ರೀತಿಯನ್ನು ಗಮನಿಸ್ತಾ ಇದ್ವಿ. ಸಿದ್ದೇಶ್ವರ ಸ್ವಾಮೀಜಿಗಳ ಅಂತ್ಯಕ್ರಿಯೆಯಲ್ಲಿ ಮುಖ್ಯಮಂತ್ರಿಗಳು ಭಾಗಿಯಾಗ್ತಾರೆ. ಬೆಳಗ್ಗೆ 11:30ಕ್ಕೆ ವಿಜಯಪುರಕ್ಕೆ ತೆರಳುತ್ತಾರೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಘಾಟಿ ಸುಬ್ರಹ್ಮಣ್ಯ ದೇಗುಲಕ್ಕೆ ತೆರಳಬೇಕಾಗಿದ್ದಂತಹ ಬಸವರಾಜ ಬೊಮ್ಮಾಯಿ, ಸಿದ್ದೇಶ್ವರ ಶ್ರೀಗಳು ಲಿಂಗೈಕ್ಯ ಆಗಿರುವಂತಹ ಹಿನ್ನೆಲೆಯಲ್ಲಿ ಕಾರ್ಯಕ್ರಮಗಳನ್ನು ರದ್ದು ಮಾಡಿದ್ದಾರೆ. ಸಿದ್ದೇಶ್ವರ ಶ್ರೀಗಳ ಅಂತ್ಯಕ್ರಿಯೆಯಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕೂಡ ಭಾಗಿಯಾಗ್ತಾರೆ. ಶತಮಾನದ ಸಂತನಿಗೆ ನಮನ ಸಲ್ಲಿಸೋದಕ್ಕೆ ಅಂತೇಳಿ ಸ್ವತಃ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಕೂಡ ವಿಜಯಪುರಕ್ಕೆ ತೆರಳುತ್ತಾರೆ. ಬೆಳಗ್ಗೆ 11:30ಕ್ಕೆ ವಿಜಯಪುರಕ್ಕೆ ತೆರಳುತ್ತಾರೆ. ಇವತ್ತು ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ತೆರಳಬೇಕಿತ್ತು ಮುಖ್ಯಮಂತ್ರಿಗಳು, ಕಾರ್ಯಕ್ರಮ ಇತ್ತು. ಆದರೆ ಆ ಕಾರ್ಯಕ್ರಮವನ್ನು ರದ್ದುಪಡಿಸಿ ವಿಜಯಪುರಕ್ಕೆ ತೆರಳುತ್ತಾ ಇದ್ದಾರೆ. ವಿಜಯಪುರಕ್ಕೆ ತೆರಳಿ ಅಲ್ಲಿ ಅಂತ್ಯಕ್ರಿಯೆಯಲ್ಲೂ ಕೂಡ ಅವರು ಭಾಗಿಯಾಗ್ತಾರೆ. ಸಿದ್ದೇಶ್ವರ ಶ್ರೀಗಳ ಅಂತಿಮ ದರ್ಶನವನ್ನು ಕೂಡ ಪಡಿತಾರೆ. ಆಗಲೇ ಮೈದಾನದ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ವಿ. ಎಷ್ಟು ಸಂಖ್ಯೆಯ ಜನ ಅಂತಿಮ ದರ್ಶನಕ್ಕೆ ಯಾವ ಭಕ್ತ ಸಾಗರ ಹರಿದು ಬರ್ತಾ ಇರುವಂಥ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ದೀವಲ್ವ? ಇದನ್ನು ನೋಡಿದ್ರೇ ಗೊತ್ತಾಗುತ್ತೆ ಸಿದ್ದೇಶ್ವರ ಶ್ರೀಗಳು ಇಡೀ ಜೀವಮಾನವಿಡೀ ಸಂಪಾದಿಸಿದಂಥ ಆಸ್ತಿ ಎಂಥದ್ದು ಅಂಥೇಳಿ. ಏನು ಹೆಣ್ಣುಮಕ್ಕಳು ಎದೆ ಬಡಿದುಕೊಂಡು ಅಳ್ತಾ ಇದ್ದಾರೆ, ಆಕ್ರಂದಿಸ್ತಾ ಇದ್ದಾರೆ, ದುಃಖಿಸ್ತಾ ಇದ್ದಾರೆ, ಕಣ್ಣೀರು ಹಾಕ್ತಾ ಇದ್ದಾರೆ. ತಮ್ಮ ಸ್ವತಃ ತಂದೆಯನ್ನು ಕಳೆದುಕೊಂಡಂಥ ಭಾವ ಆ ಭಕ್ತರಲ್ಲಿ ಸದ್ಯಕ್ಕೆ ಕಾಡ್ತಾ ಇದೆ. ಹೇಳ್ತಾ ಇದ್ರು ಇಂಥ ಪರಿಸ್ಥಿತಿ ಬರಬಾರ್ದಿತ್ತು, ಇಂಥದಕ್ಕೆ ನಾವು ಸಾಕ್ಷಿ ಆಗಬಾರ್ದಿತ್ತು, ಇನ್ನೊಂದಷ್ಟು ಶಿವನುಡಿಗಳನ್ನು ನಾವು ಅವ್ರ ಬಾಯಿಂದ ಕೇಳಬೇಕಿತ್ತು, ಇನ್ನೊಂದಷ್ಟು ಮಾರ್ಗದರ್ಶನದ ಬೆಳಕನ್ನು ಅವ್ರ ಕಡೆಯಿಂದ ನಾವು ಕಾಣಬೇಕಿತ್ತು, ಅವರು ಹಾಕಿಕೊಡುವಂಥ ಆ ಮಾರ್ಗದಲ್ಲಿ ಇನ್ನೊಂದು 4 ಹೆಜ್ಜೆ ನಾವು ಇಡಬೇಕಿತ್ತು, ಇಷ್ಟು ಬೇಗ ಹೋದರು ಅಂಥೇಳಿ ಆಕ್ರಂದಿಸ್ತಾ ಇರುವಂಥ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ದೀವಿ. ಶೋಕ ಸಾಗರದಲ್ಲಿ ಭಕ್ತಗಣ ಮುಳುಗಿದೆ.